ಶ್ರುತಿ ಪ್ರಕಾಶ್ ಅವರು ಲಂಡನ್ ನಲ್ಲಿ ಲಂಬೋದರ. ಸೊ ನೀವು ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಸೂಪರ್ ಬಿಗ್ ಬಾಸ್ ಆದ್ಮೇಲೆ ಬಿಗ್ ಬಾಸ್ ಆದಮೇಲೆ ಇದು ನನ್ನ ಫಸ್ಟ್ ಮೂವಿ ಇದೆ ಯಾವ್ದು ನಾನು ಮಾಡ್ತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ತುಂಬ ಸ್ಪೆಷಲ್ ಇದೆ. ಆಮೇಲೆ ನಾಟ್ ಜಸ್ಟ್ ದ್ಯಾಟ್ ಅಂದರೆ ನಂಗೆ ಏನೇನು ಆಫರ್ಸ್ ಇಷ್ಟೆಲ್ಲ ಏನೇನು ಬಂದಿದೆ ಅದೆಲ್ಲ ಆಫರ್ಸಲ್ಲಿ ನಾನು ಬಿಗ್ ಬಾಸಿಂದ ಆಚೆ ಕಾಲ್ ಇಟ್ಟ ತಕ್ಷಣ ಒಂದು ಲಂಡನಲ್ಲಿ ಲಂಬೋದರ ಅದು ಫಸ್ಟ್ ಆಫರ್ ಇತ್ತದು. ಸೊ ಅಷ್ಟು ಸ್ಪೆಷಲ್ ಇದೆ ಮೂವಿ ನನ್ನ ಸಲಾಗೆ. ಆ್ಯಂಡ್ ನಾನು ಇದು ಮೂವಿಗೆ ಯೆಸ್ ಹೇಳಿದ್ದು ರೀಸನ್ಸ್ ಆರ್ ವೆರಿ ಸಿಂಪಲ್. ಸ್ಕ್ರಿಪ್ಟ್ ಚೆನ್ನಾಗಿ ಅನಿಸ್ತು, ಟೀಮ್ ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಪಾಸಿಟಿವಿಟಿ ಫೀಲ್ ಆಯಿತು. ಆ್ಯಂಡ್ ಐ ಮೈಸೆಲ್ಫ್ ಆಮ್ ಅ ವೆರಿ ಪಾಸಿಟಿವ್ ಪರ್ಸನ್, ನಂಗೆ ವೈಬ್ಸ್ ಅಂದರೆ ತುಂಬ ಮ್ಯಾಟರ್ ಆಗುತ್ತೆ. ಸೊ ಯೆಸ್, ಟೀಮ್ ತುಂಬ ಚೆನ್ನಾಗಿದೆ. ಡಿರೆಕ್ಟರ್ ಇರಲಿ, ಪ್ರೊಡ್ಯೂಸರ್ ಇರಲಿ, ಸಿನಿಮಾಟೋಗ್ರಾಫರ್ ಇರಲಿ, ದ ಹೋಲ್ ಟೀಮ್ ಬೇಸಿಕಲಿ ಲಂಡನಲ್ಲಿ ಲಂಬೋದ್ರೆ ಅದೇನು ಟೀಮ್ ಇದೆ ತುಂಬ ಚೆನ್ನಾಗಿದ್ದಾರೆ, ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸಾರಿ, ನಂದು ಈ ಮೂವಿಯಲ್ಲಿ ಏನು ಪಾತ್ರ ಇದೆ ಆ ಪಾತ್ರದ ಹೆಸರು ರಶ್ಮಿ ಅಂತ ಇದೆ. ಆಮೇಲೆ ರಶ್ಮಿ ಇಸ್ ಬೇಸಿಕಲಿ ತುಂಬ ಕ್ಯೂಟಾಗಿ ಬಬ್ಲಿ ಆಗಿದ್ದಾಳೆ, ಆದರೆ ಅಟ್ ದ ಸೇಮ್ ಟೈಮ್ ಶಿ ಇಸ್ ವೆರಿ ಪ್ರಾಕ್ಟಿಕಲ್ ಇನ್ ಲೈಫ್. ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಿಡ್ತಾಳೆ, ವೆರಿ ಇಂಟೆಲಿಜೆಂಟ್. ಆಮೇಲೆ ಅಂದರೆ ಅವಳಿಗೆ ಅವಳ ದೇಶ ಕರ್ನಾಟಕ ಅಂದರೆ ತುಂಬ ಹೆಮ್ಮೆ, ತುಂಬ ಗೌರವ ಇದೆ. ನಮ್ಮೂರು, ನಮ್ಮೂರಿನ ಹುಡುಗ ಮದುವೆ ಆಗಬೇಕಂದ್ರೆ ನಮ್ಮೂರಿನ ಹುಡುಗನ ಮದುವೆ ಆಗಬೇಕು ಅಂತ ಅವಳಿಗೆ ತುಂಬ ಇದೆ. ಸೊ ಐ ಕ್ಯಾನ್ ಸೇ ದ್ಯಾಟ್ ಇದು ಒಂದು ರಾಮ್ ಕಾಮ್ ಮೂವಿ ಅಂತ. ಒಂದು ಪೂರ್ತಿ ಫ್ಯಾಮ್ಲಿ ಕೂತ್ಕೊಂಡು ಒಂದು ಯುನೋ ದೇ ಕ್ಯಾನ್ ಎಂಜಾಯ್ ದಿಸ್ ಮೂವಿ. ಸೊ ಯೆಸ್, ನಾನು ಬರೀ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೆ, ಐ ಮೀನ್ ಫಾರ್ ದಿಸ್ ಮೂವಿ ಟು ಕಮ್ ಔಟ್, ಬಿಕಾಸ್ ಇದು ನನ್ನ ಡೆಬ್ಯೂ ಮೂವಿ ಇದೆ. ಆಮೇಲೆ ನಾನು ಇನ್ನೂ ಎಕ್ಸೈಟೆಡ್ ಇದ್ದೀನಿ, ಯಾಕಂದರೆ ಬೀಂಗ್ ಅ ಸಿಂಗರ್ ಈ ಸಾಂಗಲ್ಲಿ ನನ್ನ ಫಸ್ಟ್ ಪ್ಲೇಬ್ಯಾಕು ಆಗುತ್ತೆ. ಸೊ ಐ ಆಮ್ ಸಿಂಗಿಂಗ್ ಟು ಸಾಂಗ್ಸ್ ಇನ್ ದಿಸ್ ಮೂವಿ. ಆಮೇಲೆ ಆ ಸಾಂಗ್ ಆಲ್ರೆಡಿ ನಂಗೆ ಭಾಳ 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 ಇಷ್ಟ ಆಗಿದೆ. ಸೊ ಹೌದು, ಇಟ್ ಈಸ್ ಐ ಥಿಂಕ್ ಅ ಬ್ಲೆಸ್ಸಿಂಗ್ ಯಾವಾಗ ನೀವು ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಆಮೇಲೆ ಯಾವಾಗ ಒಂದು ಮೂವಿಯಲ್ಲಿ ಹಾಡು ಹಾಡ್ತಾ ಇದ್ದೀರಾ. ಸೊ ಯಾ, ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ, ಯಾಕಂದರೆ ನಾನು ಬ್ಯಾಂಗ್ಳೂರಲ್ಲಿ ಇಲ್ಲಿ ತನಕ ಶೂಟ್ ಮಾಡಿರಲಿಲ್ಲ, ಅಂದರೆ ಬಿಗ್ ಬಾಸ್ ಅಂತೂ ಶೂಟಿಂಗ್ ಶೂಟಿಂಗ್ ಇರಲಿಲ್ಲ, ಅದು ಅದು ಬರೀ ನಾವು ಅಲ್ಲಿದ್ವಿ ಮನೆಯಲ್ಲಿ 105 ಡೇಸ್. ಸೊ ಇಲ್ಲಿ ತನಕ ನಾನು ಬಾಂಬೆಯಲ್ಲೇ ಕೆಲಸ ಮಾಡಿದ್ದೀನಿ. ಸೊ ಬ್ಯಾಂಗ್ಳೂರ್ ನಾನು ಯಾವಾಗ ಯಾವಾಗ ಬ್ಯಾಂಗ್ಳೂರಿಗೆ ಬರ್ತೀನಿ, ಆಮೇಲೆ ಬಿಕಾಸ್ ಆಫ್ ಬಿಗ್ ಬಾಸ್ ಜನ ಗುರುತಿಡಿತಾರೆ, ರೆಕಗ್ನೈಸ್ ಮಾಡ್ತಾರೆ. ಆಮೇಲೆ ಯಾವಾಗ ರೆಕಗ್ನೈಸ್ ಮಾಡ್ತಾರೆ ಆ ಚೆನ್ನಾಗಿ ಸ್ಮೈಲಿಂದ, ಓ ಹಾಯ್ ಶ್ರುತಿ 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 ಅಂತ. ಸೊ ನಂಗೆ ತುಂಬ ಖುಷಿ ಆಗುತ್ತೆ ಯಾವಾಗ ಯಾವಾಗ ನಾನು ಬ್ಯಾಂಗ್ಳೂರಿಗೆ ಬರ್ತೀನಿ. ನಾನು ಇನ್ನೂ ಫುಲ್ ಸೆಟಲ್ ಆಗಿಲ್ಲ ಬ್ಯಾಂಗ್ಳೂರಲ್ಲಿ, ಆದರೆ ಯೋಚನೆ ಮಾಡ್ತಾ ಇದ್ದೀನಿ ಆ್ಯಸ್ ಅನ್ ನಾವು ನನಗೆ ಹೆಂಗೆ ಕೆಲಸ ಸಿಗುತ್ತೆ ಅದ್ರ ಮೇಲೆ ಬೇಸ್ಡ್. ಸೊ ಶೂಟ್ ತುಂಬ ಚೆನ್ನಾಗಿ ನಡೀತಾ ಇದೆ, ಎಲ್ಲರೂ ತುಂಬ ಸಪೋರ್ಟಿವ್ ಇದ್ದಾರೆ, ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೆ ಗೊತ್ತಲ್ಲ ನನ್ನ ಕನ್ನಡ ಅಷ್ಟು ಫ್ಲೂಯೆಂಟ್ ಇಲ್ಲ, ಸೊ ಎಲ್ಲರೂ ಭಾಳ ಹೆಲ್ಪ್ ಮಾಡ್ತಾ ಇದ್ದಾರೆ, ಬೀಟ್ ದ ಹೀರೋ ಡಿರೆಕ್ಟರ್ ಸರ್ ಇರಲಿ ಎಲ್ಲರೂ. ಆಮೇಲೆ ನಾನು ಸ್ಕ್ರಿಪ್ಟ್ ಭಾಳ ಮುಂಚೆನೆ ತೊಗೊಂಡ್ಬಿಡ್ತೀನಿ, ಸೊ ದ್ಯಾಟ್ ನಾನು ಪ್ರಿಪೇರ್ ಮಾಡಿ ಹೋಗ್ತೀನಿ. ಆಮೇಲೆ ಅದು ಲೈಕ್ ಸಿನ್ಸ್ ನಂಗೆ ಕನ್ನಡ ಓದೋಕ್ಕೆ ಬರಲ್ಲ, ನಾನು ಅದು ಕನ್ನಡದು ಏನು ಭಾಷಾ ಇರುತ್ತೆ ಅದಕ್ಕೆ ಇಂಗ್ಲೀಷಲ್ಲಿ ಬರ್ಕೊಂಡು ಹಾಗೆ ಪ್ರಿಪೇರ್ ಮಾಡ್ತೀನಿ. ಸೊ ಯೆಸ್, ಐ ಆಮ್ ವರ್ಕಿಂಗ್ ವೆರಿ ಹಾರ್ಡ್ ಫಾರ್ ದಿಸ್ ಫಿಲ್ಮ್. ಸೊ ಐ ಹೋಪ್, ಹಾಂ, ಡಬ್ಬಿಂಗ್ ನಾನೇ ಮಾಡೋದು, ಇನ್ಯಾರ್ದು ವಾಯ್ಸ್ ಇರಲ್ಲ, ಡಬ್ಬಿಂಗ್ ನಾನೇ ಮಾಡೋದು. ಸೊ ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಾವೊಂದು ತಮಿಳ್ ಫಿಲ್ಮ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊರಿ, ಸೊ ನಾ ತಮಿಳ್ ಫಿಲ್ಮಲ್ಲಿ ಡಬ್ಬಿಂಗ್ ಮಾಡಿದ್ರೆ ಓಕೆ, ಇಟ್ ಈಸ್ ಜಸ್ಟಿಫೈಡ್, ಯಾಕಂದರೆ ನಂಗೆ ತಮಿಳ್ ಬರಲ್ಲ, ಅದು ನನ್ನ ಮದರ್ ಟಂಗ್ ಅಲ್ಲ, ಸೊ ನಂಗೆ ಬರಲ್ಲ. ಬಟ್ ಕನ್ನಡ ನನ್ನ ಮದರ್ ಟಂಗ್ ಇದೆ, ಆಮೇಲೆ ನಾನು ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಅದಕ್ಕೆ ನೀವೆಲ್ಲ ನಾನು 105 ಡೇಸ್ ಬಿಗ್ ಬಾಸಲ್ಲಿ ಇಟ್ಕೊಂಡ್ರಿ. ಸೊ ಹೌದು, ಡಬ್ಬಿಂಗ್ ನಾನೇ ಮಾಡ್ತಾ ಇದ್ದೀನಿ. ಸೊ ವೆರಿ ಎಕ್ಸೈಟೆಡ್. ಸೌತ್ ಕನ್ನಡ ಇಂಡಸ್ಟ್ರಿಯಲ್ಲಿ ಡೆಫಿನೆಟ್ಲಿ ಪ್ಲ್ಯಾನ್ಸ್ ಇದೆ ಮುಂದೇನು ಸ್ವಲ್ಪ ಸಿನಿಮಾ ಮಾಡೋದು, ಆದರೆ ಡೆಫಿನೆಟ್ಲಿ ಡಿಪೆಂಡ್ ಆಗುತ್ತೆ ನಿಮ್ಮೆಲ್ಲರಿಗೆ ಹೇಗೆ ಈ ಮೂವಿ ಇಷ್ಟ ಆಗುತ್ತೆ, ಆಮೇಲೆ ಹೇಗೆ ಮುಂದೆ ಏನು ಪ್ರೊಜೆಕ್ಟ್ಸ್ ಬರುತ್ತೆ, ಡಿಪೆಂಡ್ಸ್. ಈಗ ಮನೆ ಕಡೆಯಿಂದ ಅದರ ಸಪೋರ್ಟ್ ಇದೆಯಾ? ಬೇಸಿಕಲಿ ನಾರ್ತ್ ಕರ್ನಾಟಕ ಆಗಿಲ್ಲ, ಕರ್ನಾಟಕ ಕನ್ನಡ ಬಂದ ಕೂಡ ನೀವು ಬಾಂಬೆಲಿ ಸೆಟಲ್ ಆಗಿದ್ದಾರೆ. ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಇವಾಗ ಇಲ್ಲಿ ನಿಂತಿದ್ದೀನಿ. ಬಿಕಾಸ್ ನಾನು ಯಾವಾಗ ಬಾಂಬೆಗೂ ಹೋಗಿದ್ದೆ ಬೆಳಗಾಮಿಂದ ನನ್ನ ಸಿಂಗಿಂಗ್ ಕರಿಯರ್ ಆಮೇಲೆ ಆ್ಯಕ್ಟಿಂಗ್ ಕರಿಯರ್ ಪರ್ಸ್ಯೂ ಮಾಡೋಕ್ಕೆ, ಅವಾಗೂ ನಾನು ಅದೇ ಥಾಟಲ್ಲಿದ್ದೆ ದ್ಯಾಟ್ ನೀವು ನಿಮ್ಮ ಅಪ್ಪ ಅಮ್ಮ ವಿಶಸ್ ಅಗೇನ್ಸ್ಟ್ ಹೋಗಿ ಏನನ್ನ ಮಾಡ್ತೀರಾ ಅಂದರೆ ಅದು ನಂಗೆ ಗೊತ್ತಿಲ್ಲ. ಇಟ್ ಈಸ್ ದಿಸ್ ಇಸ್ ವಾಟ್ ಐ ಫೀಲ್. ನೀವು ಅವ್ರು ಬೇಜಾರಾಗಿದ್ದರೆ ಅವ್ರು ನಿಮ್ಮಿಂದ ನೀವು ಅವ್ರ ಜೊತೆ ಮಾತಾಡ್ತಾ ಇರಲಿಲ್ಲ ಅಂದರೆ ನಂಗೆ ಎಲ್ಲ ಅನಿಸುತ್ತೆ ದ್ಯಾಟ್ ಬ್ಲೆಸ್ಸಿಂಗ್ಸ್ ಆಶೀರ್ವಾದ ಅಂತ ಏನು ಹೇಳ್ತಾರೆ ಅದು ಮಿಸ್ಸಿಂಗ್ ಇದ್ದರೆ ಒಂದು ಮಗು ಲೈಫಲ್ಲಿ ಅದು ತುಂಬ ಇಂಪಾರ್ಟೆಂಟ್, ತುಂಬ ಮುಖ್ಯ ಅಂತ ನಂಗೆ ಅನಿಸುತ್ತೆ. ಸೊ ನಾನು ಎವ್ರಿ ಟೈಮ್ ಏನೇನು ಮಾಡಿದ್ದೀನಿ ಇಲ್ಲಿ ತನಕ ನಾನು ಅಪ್ಪ ಅಮ್ಮಗೆ ಫುಲ್ ಕನ್ವಿನ್ಸ್ ಮಾಡಿ ಫುಲ್ ಟ್ರಸ್ಟ್ ಮಾಡಿಸಿ ಆವಾಗೇ ಮಾಡಿದ್ದೀನಿ. ಸೊ ಐ ಆಮ್ ಸೋ ಸಾರಿ. ಸೊ ಯೆಸ್, ಅಪ್ಪ ಅಮ್ಮ ಅಕ್ಕ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು.